आहार आरोग्य कार्यक्रम आत्मीय वीक्षक स्वागत ನಾವೆಲ್ಲ ನೋಡ್ತಾ ಬಂದಿದ್ದೇವೆ ಆಹಾರದ ಮೂಲಕ ಸರಿಯಾದ ವ್ಯಾಯಾಮದ ಮೂಲಕ ಪೌಷ್ಟಿಕ ಆಹಾರದ ಮೂಲಕ ಆರೋಗ್ಯವನ್ನು ಪಡೆಯಬಹುದು ಅನ್ನುವಂತ ವಿಷಯವನ್ನ ಸರಳ ಚಿಕಿತ್ಸೆಗಳು ಕೂಡ ತುಂಬಾ ಅನುಕೂಲ ಉದಾಹರಣೆಗೆ ಮಣ್ಣಿನ ಚಿಕಿತ್ಸೆ ನೀರಿನ ಚಿಕಿತ್ಸೆ ಆಹಾರ ಚಿಕಿತ್ಸೆ ಬೆಳಕಿನ ಚಿಕಿತ್ಸೆ ಉಗಿ ಚಿಕಿತ್ಸೆ ಬಣ್ಣಗಳ ಚಿಕಿತ್ಸೆ ಸರಳವಾದ ಚಿಕಿತ್ಸೆಗಳು ಸೂಜಿ ಚಿಕಿತ್ಸೆ ಇದೆಲ್ಲವೂ ಕೂಡ ಪ್ರಕೃತಿ ಚಿಕಿತ್ಸೆಗಳು ಇವುಗಳಿಂದ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ರೋಗದ ಮೂಲ ಕಾರಣವನ್ನ ಚಿಕಿತ್ಸೆ ಒಳಪಡಿಸಬಹುದು ಅನ್ನುವಂತ ವಿಷಯವನ್ನ ನಾವು ತಿಳ್ಕೊಂಡಿದ್ದೇವೆ ಸಾಧಿಸಿ ತೋರಿಸಿದ್ದೇವೆ ಅನೇಕರು ಫಾಲೋ ಮಾಡಿದ್ದಾರೆ ಸಂಪೂರ್ಣವಾದ ಫಲಿತಾಂಶವನ್ನು ಪಡೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ತುಂಬಾ ಸರಳವಾದ ಒಂದು ಚಿಕಿತ್ಸೆ ನಿದ್ರಾಹೀನತೆ ಅನ್ನುವಂತ ಒಂದು ಕಷ್ಟಕರವಾದಂತ ತೊಂದರೆನೆ ಕಡಿಮೆ ಮಾಡಬಲ್ಲದು ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತ ಸರಳ ಹೈಡ್ರೋಥೆರಪಿ ನೀರಿನ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಒಂದು ಭಾಗ ಕಷ್ಟಕರವಾದಂತ ನಿದ್ರಾಹೀನತೆಯನ್ನು ಕಡಿಮೆ ಮಾಡಬಲ್ಲದು ಇದರ ಹಿಂದೆ ವಿಜ್ಞಾನ ಅಡಗಿದೆ ನಾವು ಯಾವುದೇ ಒಂದು ವಿಷಯವನ್ನ ಡಾಕ್ಟರ್ ಪ್ರವೀಣ್ ಅವರ ಸಹಾಯದಿಂದ ವೈಜ್ಞಾನಿಕವಾಗಿ ನೋಡುತ್ತೇವೆ ಅವರ ಗುಣ ವಿಶೇಷತೆ ಅದು ಅದನ್ನ ಅವರು ಅನಾಲಿಸಿಸ್ ಮಾಡುತ್ತಾರೆ ಲಾಜಿಕಲಿ ನೋಡುತ್ತಾರೆ ಆಮೇಲೆ ಒಂದು ಕನ್ಕ್ಲೂಷನ್ ಗೆ ಬರ್ತಾರೆ ಪ್ರಾಕ್ಟಿಕಲ್ ನಾಲೆಜ್ ಅನ್ನು ಅದಕ್ಕೆ ಆಡ್ ಮಾಡುತ್ತಾರೆ ಆಗ ಮಾತ್ರ ನಮಗೆ ಸತ್ಯ ಅನ್ನೋದು ಗೊತ್ತಾಗುತ್ತೆ ಬರೇ ವಿಜ್ಞಾನ ಅಷ್ಟೇ ನೋಡಿದ್ರೆ ಸತ್ಯ ಗೊತ್ತಾಗೋದಿಲ್ಲ ಬರೇ ಸ್ಟಡೀಸ್ ಅಷ್ಟೇ ನಾವು ರಿಸರ್ಚ್ ಅಷ್ಟೇ ನೋಡಿದ್ರೆ ಗೊತ್ತಾಗೋದಿಲ್ಲ ಪ್ರಾಕ್ಟಿಕಲ್ ಮತ್ತೆ ಲಾಜಿಕ್ ಎರಡೂ ಸೇರಿಸಬೇಕಾಗುತ್ತೆ ಇದನ್ನ ಸೇರಿಸಿದಾಗ ಸತ್ಯ ಅನ್ನುವಂತದ್ದು ಹೊರ ಬರುತ್ತೆ ಅದನ್ನ ಪಾಲಿಸಿದಾಗ ಫಲಿತಾಂಶ ಬರುತ್ತೆ ಇವತ್ತು ಬಿಸಿನೀರ ಪಾದ ಸ್ನಾನ ಹಾಟ್ ಫುಟ್ ಇಮರ್ಷನ್ ಅನ್ನುವಂತ ಸರಳ ಪ್ರಕೃತಿ ಚಿಕಿತ್ಸೆ ಯಾವುದೇ ಖರ್ಚಿಲ್ಲದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಈ ಚಿಕಿತ್ಸೆ ಹೇಗೆ ನಿದ್ರಾಹೀನತೆಯನ್ನು ಕಡಿಮೆ ಮಾಡಬಲ್ಲದು ಅನ್ನೋದನ್ನು ತಿಳ್ಕೊಳ್ಳಕ್ಕಿದ್ದೇವೆ ಇದನ್ನು ತಿಳಿಸ್ಕೊಳ್ಳೋಕೆ ನಮ್ಮ ಜೊತೆ ಇದ್ದಾರೆ ತಜ್ಞ ವೈದ್ಯರಂತ ಡಾಕ್ಟರ್ ಪ್ರವೀಣ್ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ವೀಕ್ಷಕರು ಇವತ್ತು ಈ ಹಾಟ್ ಫುಟ್ ಇಮರ್ಷನ್ ಅಥವಾ ಬಿಸಿನೀರ ಪಾದ ಸ್ನಾನ ಹೇಗೆ ನಿದ್ರಾಹೀನತೆಯನ್ನು ಕಡಿಮೆ ಮಾಡುತ್ತೆ ಪಾದ ಇರೋದು ಕೆಳಗಡೆ ಬ್ರೈನ್ ಇರೋದು ಇಲ್ಲಿ ನಿದ್ರೆಗೆ ಬ್ರೈನ್ ಸಂಬಂಧಪಟ್ಟಂತ ವಿಷಯ ಅದು ಹೇಗೆ ಕನೆಕ್ಷನ್ ಇನ್ಸೋಮ್ನಿಯಾ ಇಸ್ ಒನ್ ಆಫ್ ದ ಮೇಜರ್ ಕನ್ಸರ್ನ್ ಇನ್ ಅವರ್ ಮಾಡರ್ನ್ ಸೊಸೈಟಿ Many people always complain about lack of sleep, sound sleep, lacking the sound sleep. ಕೆಲವರಿಗಂತ 4-5 ತಾಸು ನಿದ್ದೆ ಬರುವುದಿಲ್ಲ ಸರಿಯಾಗಿ. Yeah. ಅವರು 11 ಗಂಟೆಗೆ ಮಲಗಿ 2 ಗಂಟೆಗೆ 1 ಗಂಟೆಗೆಲ್ಲ ಏಳುವಂತ ಪರಿಸ್ಥಿತಿ ಇದೆ. ಕೆಲವರು ರಾತ್ರಿ 9 ಗಂಟೆಗೆ ಮಲಗುತ್ತಾರೆ ಬೆಳಗ್ಗೆ 8 ಗಂಟೆವರೆಗೆ ಬೆಡ್ ಅಲ್ಲಿ ಇರ್ತಾರೆ. 8 12 13 ತಾಸು. ಸೋ ಅವರಿಗೆ 6-7 ತಾಸು ಒಳ್ಳೆ ನಿದ್ದೆ ಬಂದಿರುತ್ತೆ. ಮತ್ತೊಂದು 5-6 ತಾಸು ಸುಮ್ಮನೆ ಹೊರಳ ನನಗೆ ಇಡೀ ರಾತ್ರಿ ನಿದ್ದೆ ಬಂದಿಲ್ಲ ಹೇಳ್ತಾರೆ. Okay. Yes. ಈ ಎರಡು ತರ ಜನ ಇದೆ. Definitely. So it is a multifactorial disease. Many factors can contribute to onset of lack of sleep. There are some good natural remedies as well. One of the main causes of insomnia is watching excessively in front of TV, television and electronic devices. Electronic devices emit blue light. Okay. The blue light can prevent, you know, induction of sleep. Okay. There are many studies, the blue light emitted from electronic devices, and we start watching the TV from 7 o'clock to 12 o'clock to 1 o'clock. So I'll point out many factors, which is, you know, another factor. Caffeine can disturb your sleep. So those who have insomnia, lack of sleep, please don't consume coffee and tea afternoon. But morning it is not a issue. So nidrahinate iddavaru tea coffee ana madhyana nantara seyisudanna bidbeku. Ee madhyana mele athwa sanje 6 gante 7 gante avatige tea coffee kudidre adu nidrahinate karana agabodu. Hagene ಇನ್ನೊಂದು ವಿಷಯವನ್ನ ಡಾಕ್ಟರ್ ಪ್ರವೀಣ್ ಅವರು ಅಬ್ಸರ್ವ್ ಮಾಡಿದ್ದು ಟಿವಿ ಎಸ್ ಟಿವಿ ಇಂದ ಒಂಥರದ ಬ್ಲೂ ಮೊಬೈಲ್ ಮೊಬೈಲ್ ಎಮಿಟ್ ಬ್ಲೂ 7 ಗಂಟೆ ಮೇಲೆ ನೀವು ಟಿವಿ ಮತ್ತೆ ಮೊಬೈಲ್ ನ ನೋಡ್ತಾ ಇದ್ರೆ ಅದರಲ್ಲಿ ಬರುವಂತ ಒಂದು ಬ್ಲೂ ಕಲರ್ ಲೈಟ್ ಬ್ರೈನ್ ಮೇಲೆ ನೆಗೆಟಿವ್ ಎಫೆಕ್ಟ್ ಮಾಡುತ್ತೆ ಅದು ನಿದ್ರಾಹೀನತೆಗೆ ಕಾರಣ ಆಗುತ್ತೆ ಸೋ ದ ಬ್ಲೂ ಲೈಟ್ ಎಮಿಷನ್ ಇಸ್ ಒನ್ ಕನ್ಸರ್ನ್ ಕಫೀನ್ ರಿಡಕ್ಷನ್ ಆಫ್ ಕಫೀನ್ ಅಂಡ್ ಎಕ್ಸರ್ಸೈಸ್ ಸೋ ಗುಡ್ ಬ್ರೈನ್ ಸ್ಟಿಮ್ಯುಲೆಂಟ್ ಜಸ್ಟ್ ಗೋ ಫಾರ್ ಎ ಹೆವಿ ಎಕ್ಸರ್ಸೈಸ್ 9 ಓ'ಕ್ಲಾಕ್ ಅಟ್ ನೈಟ್ ಅಂಡ್ ಯು ಕ್ಯಾನ್ spend night without sleep oh. It's a big it pump the blood circulation to the brain and activate the brain for a prolonged period of the time so exercise should not exercise afternoon those who have the problem not for everybody so ratra vyayama madodrindagi samasya untagutte nidra hinate iddavaru daya maadi ratra ondu athwa sanje 4 gante mele vyayama maadlikke hogbedi ee vyayama anuvantadu midulige rakta sancharana jaasti madutte mattond 7-8 taasu kelsa maaduva shaktiyana kottibidutte 7-8 taasu naavu jagrata avasthayalli irtheve nidde sariyagi barodilla so ivattu naavu tilkondideve nidra hinatege baala important kelu vishayagalanna so tv avoid maadbeku jothege ಕೆಫಿನ್ ಕಾಫಿ ಅಥವಾ ಟೀ ಅನ್ನು ಅವಾಯ್ಡ್ ಮಾಡಬೇಕು ಆಫ್ಟರ್ನೂನ್ ನೋ ಎಕ್ಸರ್ಸೈಸ್ ಎಕ್ಸರ್ಸೈಸ್ ಅನ್ನು ಅವಾಯ್ಡ್ ಮಾಡಬೇಕು ಇದು ಕೂಡ ಇಯರ್ ಪ್ಲಗ್ ಕ್ಯಾನ್ ಬಿ ಯೂಸ್ ಟು ಪ್ರಿವೆಂಟ್ ದಿ ಡಿಸ್ಟರ್ಬೆನ್ಸ್ ಇಯರ್ ಪ್ಲಗ್ಸ್ ಆರ್ ಕಾಟನ್ ವಿಚ್ ಪ್ರಿವೆಂಟ್ ದಿ ಎಮರ್ಜೆನ್ಸ್ ಆಫ್ ಸೌಂಡ್ ಫ್ರಮ್ ದಿ ಸರೌಂಡಿಂಗ್ಸ್ ಓಕೆ ಅಂಡ್ ಅನದರ್ ಒನ್ ಇಸ್ ಹಾಟ್ ಫುಟ್ ಇಮರ್ಷನ್ ಬಾತ್ ಹಾಟ್ ಫುಟ್ ಇಮರ್ಷನ್ ಬಾತ್ ದೇರ್ ಆರ್ ಗುಡ್ ಎವಿಡೆನ್ಸಸ್ ಎ ಜಪಾನೀಸ್ ಸೈಂಟಿಸ್ಟ್ ಹೂ ಎನ್ರೋಲ್ಡ್ 9 ಲೇಡೀಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸ್ಟಡೀಸ್ ದೇ ಸೆಟ್ ಅಪ್ ಎ ಲ್ಯಾಬ್ ಅಂಡ್
asked around 9 to 10 ladies to come down and sleep in the laboratory. They made three groups. First 2 days, they did not intervene by any modules to get accommodated to the climate. So the people, you cannot sleep when you step into some other house, but it's not an issue for me. Wherever I go, even in railway station, I can sleep without any trouble. And for many people, it takes 2-3 days to get accommodated to a new bedroom. And many people insist that I have to go back to my home, no matter what obstacle they're facing, you know. Invariably, they have to reach to sleep it. So 2 days, they permitted to sleep in the laboratory without any intervention. After second day, they made three groups. One group underwent hot water bath before sleep. One group, hot foot immersion bath. Okay. Third group, no bath, just sleep. Okay. They had a standard... Ten people. So they had a standard dinner before sleep, permitted them to go to the bed for sleeping. Sophisticated electronic devices were installed to their bodies to monitor what happens at the night. Even rectal temperature were monitored each 1 minute. Uh-huh. Each 1 minute rectal temperature by, you know. And the eye movements, it is known as the sleep, the quality of the sleep is assessed by rapid eye movement sleep. There are different quality. If the rapid eye movement sleep, it is little prolonged, it indicates that you have a sound sleep. That was monitored by some electronic devices. Yeah, there are many this one, you know. And when they got up, the questionnaire were raised regarding the quality and quantity of the sleep to the woman as well. They were slept, allowed to the blood at 11 o'clock after the hot water bath. One group, no treatment. Another two groups, hot water bath and... ಸಮರೈಸ್ ಮಾಡಬೇಕು ಅಂದರೆ ಜಪಾನ್ ವಿಜ್ಞಾನಿಗಳು ಏನು ಮಾಡೋದು ಅಂದರೆ ಈ ಹಾಟ್ ಫುಟ್ ಇಮರ್ಷನ್ ಅಥವಾ ಹಾಟ್ ವಾಟರ್ ಬಾತ್ ಯಾವುದು ಒಳ್ಳೆಯದು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಒಂದು 10 ಜನ ಲೇಡೀಸನ್ನು ಲ್ಯಾಬಲ್ಲಿ ಇಟ್ಟರು. ಫಸ್ಟ್ 2 ದಿವಸ ಏನೂ ಮಾಡಲಿಲ್ಲ ಅವರಿಗೆ, ಅವರೆಲ್ಲ ಸೆಟ್ ಆದರು ಲ್ಯಾಬಿಗೆ, ಅಲ್ಲೇ ನಿದ್ದೆ ಮಾಡ್ತಾಯಿದ್ರು. 2 ದಿವಸ ಆದಮೇಲೆ 3ನೇ ದಿವಸದಿಂದ ಅವರಿಗೆ ಒಂದೇ ಥರದ ಡಿನ್ನರನ್ನು ಎಲ್ಲರಿಗೂ ಕೊಡ್ತಾಯಿದ್ರು. 3 ಗ್ರೂಪ್ ಮಾಡಿದರು, ಒಂದು ಗ್ರೂಪಿಗೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ, ಮತ್ತೊಂದು ಗ್ರೂಪಿಗೆ ಹಾಟ್ ವಾಟರ್ ಬಾತ್ ಬಿಫೋರ್ ಸ್ಲೀಪ್, ಇನ್ನೊಂದು ಗ್ರೂಪಿಗೆ ಹಾಟ್ ಫುಟ್ ಇಮರ್ಷನ್. ಎರಡೂ ಕಾಲುಗಳನ್ನು ಬಿಸಿನೀರಲ್ಲಿ ಬಕೆಟಲ್ಲಿ ಅದಿಡುವಂಥ ಸರಳ ಚಿಕಿತ್ಸೆ ಇದು. 3ನ್ನು ಮಾಡಿದ್ರು. ಲ್ಯಾಬು ಅವರದು ಉಪಕರಣಗಳ ಮೂಲಕ ಅವರ ನಿದ್ರೆಯ ಕ್ವಾಲಿಟಿ ಅಂದರೆ ಗುಣಮಟ್ಟ, ನಿದ್ರೆಯ ಸಮಯ, ಅಳಲಿಕ್ಕೆ ಎಲ್ಲ ವ್ಯವಸ್ಥೆ ಇತ್ತು. ಜೊತೆಗೆ ಮರುದಿವಸ ಕ್ವಶನೇರ್ ಕೂಡ ರೆಡಿ ಇತ್ತು ಅವರಿಗೆ. ಎಸ್ ಸರ್, ದೇ ಅನಲೈಸ್ ದ ಮಾರ್ನಿಂಗ್, ದೇ ಹ್ಯಾವ್ ಎವಾಲ್ಯೂಯೇಟೆಡ್ ದಿ ಫೈಂಡಿಂಗ್ಸ್ ಆಫ್ ದಿ ಮಿಷನರೀಸ್ ಓಕೆ ಆಸ್ ವೆಲ್ ದಿ ಸಬ್ಜೆಕ್ಟಿವ್ ಫೀಲಿಂಗ್ಸ್ ಆಫ್ ದೋಸ್ ಇಂಡಿವಿಜುವಲ್ಸ್. ಆ್ಯಂಡ್ they found that the group who indulged in hot foot immersion had rapid eye movement sleep at 29 minutes. Okay. But those group did not have bath or hot foot immersion bath, had rapid eye movement sleep for 15 minutes. Oh, ashtu vyathyasa. That's, you know. ಈ 3 ವಿಭಾಗವನ್ನು ಸ್ಟಡಿ ಮಾಡಿದಾಗ 3 ವಿಭಾಗ ಇತ್ತು. ಇದರಲ್ಲಿ ಯಾರಿಗೆ ಬಿಸಿನೀರಿನ ಪಾದಸ್ನಾನ ರಾತ್ರಿ ಮಲಗುವ ಪೂರ್ವದಲ್ಲಿ 20-30 ನಿಮಿಷಗಳ ಕಾಲ ಬಿಸಿನೀರಲ್ಲಿ 2 ಪಾದವನ್ನು ಹೊಂದಿಸಿಟ್ಟಂತಹ ಸರಳ ಚಿಕಿತ್ಸೆ ಪಡೆದವರಿಗೆ ಅತಿ ಉತ್ತಮವಾದಂಥ ನಿದ್ರೆ ಬಂದಿತ್ತು. ಅದೇ ಹಾಟ್ ಬಾತ್ ಜಸ್ಟ್ ಬಿಸಿನೀರಿನ ಸ್ನಾನ ಮಾಡಿದವರಿಗೆ ಅದರ 50% ಕಡಿಮೆ ಬಂದಿತ್ತು. ಏನೂ ಮಾಡದೇ ಇದ್ದವರಿಗೆ ಇನ್ನೂ ಕಡಿಮೆ ಬಂದಿತ್ತು. ಸೊ ಇದರಿಂದ ಏನು ಗೊತ್ತಾಯಿತು ಅಂದರೆ, ಸರಳವಾದಂತಹ ಔಷಧಿರಹಿತವಾದಂತಹ ಸೈಡ್ ಎಫೆಕ್ಟ್ ಇಲ್ಲದೇ ಇರುವಂತಹ ಬಿಸಿನೀರಿನ ಪಾದ ಸ್ನಾನ ನಿದ್ರೆಗೆ ಒಳ್ಳೆಯದು. ಎಸ್, ಇದು ವೈಜ್ಞಾನಿಕವಾಗಿ ರುಜುವತ್ತಾಗಿದೆ. ಸುಮ್ಮನೆ ನಿದ್ದೆ ಮಾತ್ರೆ ಯಾಕೆ ತಗೊಳ್ತೀರಾ, ಅದರಿಂದ ಸೈಡ್ ಎಫೆಕ್ಟ್ಸ್ ಇದೆ. ಅದರ ಬದಲಿಗೆ ಪ್ರತಿನಿತ್ಯ ರಾತ್ರಿ ನೀವು ಹಾಟ್ ಫುಟ್ ಇಮರ್ಷನ್ ಮಾಡಿ, ಯೋಗ ಮಾಡಿ, ಧ್ಯಾನ ಮಾಡಿ. ಯೋಗ ಅಂದರೆ ಆಸನ ಅಲ್ಲ, ಪ್ರಾಣಾಯಾಮ, ತಂಪು ಪ್ರಾಣಾಯಾಮ, ಧ್ಯಾನ, ಆಳ ವಿಶ್ರಾಂತಿ ಕ್ರಿಯೆ, ಯೋಗ ನಿದ್ರೆ, ಇವುಗಳನ್ನೆಲ್ಲ ಮಾಡ್ಬೋದು. ಸೊ ಈ ರೀತಿ ಪ್ರಕ್ರಿಯೆಗಳನ್ನು ಮಾಡಿ ಹೊರತು ಟೀ ಕಾಫಿ ಕುಡಿಬೇಡಿ ಮಧ್ಯಾಹ್ನ ನಂತರ. ಆಮೇಲೆ ವ್ಯಾಯಾಮ ಎಕ್ಸಸೈಸ್ ಮಾಡಬೇಡಿ. ನಿದ್ರೆ ಸಮಸ್ಯೆ ಇದ್ದವರು ಮಧ್ಯಾಹ್ನದ ಮೇಲೆ TV ನೋಡಬೇಡಿ ಸಂಜೆ 7 ಗಂಟೆ ನಂತರ. ಈ 3 ವಿಷಯಗಳನ್ನ ಪಾಲಿಸಿದೆ ಆದಲ್ಲಿ, ಜೊತೆಗೆ ಈ ಒಂದು ಬಿಸಿನೀರಿನ ಪಾದಸ್ನಾನವನ್ನು ಮಾಡಿದೆ ಆದಲ್ಲಿ ನಿದ್ದೆಗೆ ಅನುಕೂಲ, ನಿದ್ದೆ ಚೆನ್ನಾಗಿ ಬರುತ್ತೆ. ಡಾಕ್ಟ್ರೇ, ಒಂದು ವೈಜ್ಞಾನಿಕ ಸಂಶೋಧನೆಯ ಆಧಾರದ ಮೂಲಕ, ಜಪಾನ್ ವಿಜ್ಞಾನಿಗಳು ಮಾಡಿದಂಥ ಸಂಶೋಧನೆ ಆಧಾರದ ಸಹಿತವಾಗಿ ನಮ್ಮ ಭಾರತೀಯರು ಹೇಳಿದಂತಹ ಪ್ರಕೃತಿ ಚಿಕಿತ್ಸೆ, ಹೇಳಿದಂತಹ ಸರಳವಾದಂತಹ ಚಿಕಿತ್ಸೆ ಬಿಸಿನೀರಿನ ಪಾದಸ್ನಾನ ಉಪಯುಕ್ತ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡಲಿಕ್ಕಿದ್ದೇವೆ ಆಹಾರದಲ್ಲಿ ಪ್ರೋಟೀನ್ ಪ್ರಾಮುಖ್ಯತೆ. ಹೌದು, ಇವತ್ತು ನಾವು ಕೇಳ್ತಾ ಇದ್ದೇವೆ ಪ್ರೋಟೀನ್ ಅನ್ನು ತುಂಬ ಒಳ್ಳೆಯದು, ಪ್ರೋಟೀನನ್ನು ಸೇವಿಸಲೇಬೇಕು. 100 ಕಂಪನಿಗಳ ಪ್ರೋಟೀನ್ ಪೌಡರ್ ಬಂದಿದೆ. ಹಾಗಾದರೆ ಯಾವ ಪ್ರೋಟೀನ್ ಪೌಡರ್ ಒಳ್ಳೆಯದು, ಅದನ್ನು ಎಷ್ಟು ತೆಗೆದುಕೊಳ್ಬೇಕು, ಯಾಕಾಗಿ ಇದರ ಅವಶ್ಯಕತೆ ನಮಗೆ ಇದೆಯೇ, ಪ್ರೋಟೀನ್ ಯಾವುದು ತಗೊಳ್ಬೇಕು, ಇದಕ್ಕೆಲ್ಲ ಉತ್ತರ ನಮ್ಮ ಮುಂದಿನ ಸಂಚಿಕೆ. ತಪ್ಪದೆ ನೋಡಿ ಆಹಾರದಲ್ಲಿ ಆರೋಗ್ಯ.